ಓಂ ಶಾಂತಿ. ಹಿಂದಿನ ಎಪಿಸೋಡ್ನಲ್ಲಿ ಆಂತರಿಕ ಸಶಕ್ತೀಕರಣ ಯಾವಾಗ ನಮ್ಮಲ್ಲಿ ಇರಲ್ಲ ಆ ಕಾರಣದಿಂದ ಒತ್ತಡ ಸ್ಟ್ರೆಸ್ ನಮ್ಮ ಜೀವನದಲ್ಲಿ ಉಂಟಾಗುತ್ತೆ ಅಂತ ನಾವು ಚರ್ಚೆ ಮಾಡಿದ್ವಿ. ಹಾಗಾದರೆ ಒತ್ತಡ ಸ್ಟ್ರೆಸ್ ಇದಕ್ಕೆ ಕಾರಣಗಳೇನು? ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವರಿಗೆ ಟೆನ್ಷನ್ ಅಂದರೆ ಏನು ಅಂತ ಗೊತ್ತಿಲ್ಲ, ಆದರೆ ನನಗೆ ಟೆನ್ಷನ್ ಅಂತ ಹೇಳ್ತಾರೆ. ವಯಸ್ಕರರು ಟೆನ್ಷನ್, ಯುವಕರು ಟೆನ್ಷನ್ ಸ್ಟ್ರೆಸ್. ಇಂದಿನ ಸಮಾಜದಲ್ಲಿ ಸ್ಟ್ರೆಸ್ ಇಲ್ಲದಿರುವಂತಹ, ಒತ್ತಡ ಇಲ್ಲದಿರುವಂತಹ ವ್ಯಕ್ತಿಯನ್ನು ನಾವು ಹುಡುಕಕ್ಕೆ ಹೋದರೆ ಎಲ್ಲೂ ಸಿಗಲ್ಲ. ಹಾಗಾದರೆ ಒತ್ತಡಕ್ಕೆ ಮುಖ್ಯವಾಗಿ ಕಾರಣವೇನು? ಯಾವ ಕಾರಣದಿಂದ ಒತ್ತಡ ಬರುತ್ತೆ? ಒತ್ತಡ ಅಥವಾ ಸ್ಟ್ರೆಸ್ ಅಂದರೆ ಏನು? ಸ್ಟ್ರೆಸ್ನಿಂದ, ಒತ್ತಡದಿಂದ ನಮಗೆ ಆಗುವಂತಹ ದುಷ್ಪರಿಣಾಮಗಳೇನು? ಒತ್ತಡದಿಂದ ಮುಕ್ತರಾಗುವುದು ಹೇಗೆ? ಹೀಗೆ ಹಂತ ಹಂತವಾಗಿ ನಾವು ಒತ್ತಡದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಎಲ್ಲಕ್ಕಿಂತ ಮೊದಲನೆಯದಾಗಿ ಪ್ರಶ್ನೆ ಬರುತ್ತೆ, ಒತ್ತಡ ಅಂದರೆ ಏನು? ಯಾರಿಗಾದರೂ ಸಾಮಾನ್ಯವಾಗಿ ನೀವು ಒತ್ತಡ ಅಂದರೆ ಏನು, ಸ್ಟ್ರೆಸ್ ಅಂದರೆ ಏನು ಅಂತ ಕೇಳಿದರೆ, ದಿನಾಲೂ ಆಫೀಸ್ ಹೋಗಬೇಕು, ಇದೇ ನನಗೊಂದು ದೊಡ್ಡ ಸ್ಟ್ರೆಸ್ ಅಂತ ಹೇಳ್ತಾರೆ. ಆಫೀಸಿಂದ ಮನೆಗೆ ಬಂದರೆ ಅದೊಂದು ಸ್ಟ್ರೆಸ್ ಅಂತ ಹೇಳ್ತಾರೆ. ಮಂತ್ ಎಂಡ್ ಬಂತು, ಸ್ಟ್ರೆಸ್. ತಿಂಗಳ ಆರಂಭ, ಸ್ಟ್ರೆಸ್. ಮನೆಯಲ್ಲಿ ಕಾಯಿಲೆ, ಸ್ಟ್ರೆಸ್. ಮನೆಯಲ್ಲಿ ನಮಗೆ ತುಂಬ ಬೇಕಾದಂಥವ್ರದ್ದು ಸಾವು ಆದರೆ ಅಲ್ಲಿನೂ ನಾವು ಸ್ಟ್ರೆಸ್ಡ್ ಆಗಿಬಿಡ್ತೇವೆ. ನನಗೆ ತುಂಬ ಸ್ಟ್ರೆಸ್ ಇದೆ ಅಂತ ಹೇಳ್ತಾರೆ. ಮನೆಯಲ್ಲಿ ಸಾವು ಸ್ಟ್ರೆಸ್ ಅಂತ ತಿಳ್ಕೊಳ್ತಾರೆ. ಅಥವಾ ಆಫೀಸ್ಗೆ ಹೋಗ್ತಾರೆ, ಬಾಸ್ ಅಂದ್ರೇ ದೊಡ್ಡ ಸ್ಟ್ರೆಸ್ ಅಂತ ಹೇಳ್ತಾರೆ. ಬಾಸಿಗೆ ಈ ಒಂದು ಎಂಪ್ಲಾಯಿ ಬಂದ್ರೇ ನನಗೆ ತುಂಬ ಸ್ಟ್ರೆಸ್ ಅಂತ ಹೇಳ್ತಾನೆ. ಕಲೀಗ್ಸ್ ತಮ್ಮ ಜೊತೆಗಾರರ ಜೊತೆಯಲ್ಲಿ ಈ ಒಂದು ಸಂದರ್ಭ ಬಂದಾಗ ನಮಗೆ ತುಂಬ ಸ್ಟ್ರೆಸ್ ಆಗುತ್ತೆ ಅಂತ ಹೇಳ್ತಾರೆ. ಸ್ಟ್ರೆಸ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಈ ಮಾತು ನನಗೆ ಸ್ಟ್ರೆಸ್ ಅಂತ ಕೆಲವರು ಹೇಳ್ತಾರೆ. ಹಾಗಾದರೆ ಮತ್ತೆ ನಮ್ಮ ಪ್ರಶ್ನೆ, ಸ್ಟ್ರೆಸ್ ಅಂದರೆ ಏನು? ನಮ್ಮ ಯಜಮಾನರು ಕುಡಿದು ಬರ್ತಾರೆ, ಅದು ನನಗೆ ಸ್ಟ್ರೆಸ್ ಅಂತ ಹೇಳ್ತಾರೆ. ನಮ್ಮ ಯಜಮಾನರು ಕುಡಿದು ಬಂದು ನನಗೆ ಹೊಡಿತಾರೆ, ಅದು ನನಗೆ ಸ್ಟ್ರೆಸ್ ಅಂತ ಹೇಳ್ತಾರೆ. ನನ್ನ ಮಕ್ಕಳು ಹೋಮ್ವರ್ಕ್ ಮಾಡಲ್ಲ, ಅದು ನನಗೆ ಸ್ಟ್ರೆಸ್ ಅಂತ ಹೇಳ್ತಾರೆ. ಎಷ್ಟು ಒಳ್ಳೆ ಅಡುಗೆ ಮಾಡಿದ್ರೂ ನಮ್ಮ ಅತ್ತೆ ಮಾವನನ್ನು ನಾನು ಸಂತೃಪ್ತಿಗೊಳಿಸೋಕ್ಕೆ ಸಾಧ್ಯವೇ ಇಲ್ಲ, ಅದು ನನಗೆ ಸ್ಟ್ರೆಸ್ ಅಂತ ಹೇಳ್ತಾರೆ. ನನ್ನ ಮಕ್ಕಳಿಗೆ ಎಷ್ಟೇ ರುಚಿಕರ ಅಡುಗೆ ಮಾಡಿಕೊಟ್ರೂ ಊಟ ಮಾಡಲ್ಲ, ಅವ್ರಿಗೆ ಬರೀ ಜಂಕ್ ಫುಡ್ಸ್ ಬೇಕು, ಅದು ನನಗೆ ಒಂದು ಸ್ಟ್ರೆಸ್ ಅಂತ ಹೇಳ್ತಾರೆ. ಮಂತ್ ಎಂಡ್ ಬಂತು, ದುಡ್ಡಿನ ಕೊರತೆ ಬಂತು, ಸ್ಟ್ರೆಸ್. ಹಾಗಾದರೆ ದುಡ್ಡಿನ ಕೊರತೆ ಸ್ಟ್ರೆಸ್ಸಾ? ಮಕ್ಕಳು ಊಟ ಮಾಡದೇ ಇರೋದು ಸ್ಟ್ರೆಸ್ಸಾ? ಮಕ್ಕಳು ಹೋಮ್ವರ್ಕ್ ಮಾಡದೇ ಇರೋದು ಸ್ಟ್ರೆಸ್ಸಾ? ಮಕ್ಕಳು ಯಾವಾಗ ನೋಡಿದ್ರೂ ಮೊಬೈಲ್ ನೋಡ್ಕೊತಾ ಕೂತ್ಕೊಂಡಿರ್ತಾರೆ, ಅದು ನನಗೆ ಸ್ಟ್ರೆಸ್ ಅಂತಾರೆ.
ಮಕ್ಕಳಿಗೆ ಕಾರ್ಟೂನ್ ಬೇಕೇ ಬೇಕು, ಕಾರ್ಟೂನ್ ಹಾಕಿಲ್ಲ ಅಂದರೆ ಮಕ್ಕಳು ಊಟ ಮಾಡಲ್ಲ, ಅದು ನನಗೆ ಸ್ಟ್ರೆಸ್ ಅಂತಾರೆ. ಹಾಗಾದರೆ ಮಕ್ಕಳು ಊಟ ಮಾಡುವಾಗ ಟಿ ವಿ ನೋಡೋದೇ ಊಟ ಮಾಡಲ್ಲ, ಅದು ಸ್ಟ್ರೆಸ್ಸಾ? ಪತಿ ಪತ್ನಿಯ ಮಧ್ಯದಲ್ಲಿ ಎಷ್ಟೊಂದು ಮಾತುಗಳು ನಡೆಯುತ್ತೆ, ಜಗಳಗಳು ನಡೆಯುತ್ತೆ. ನಮ್ಮ ಯಜಮಾನರೇ ನನಗೆ ದೊಡ್ಡ ಸ್ಟ್ರೆಸ್ ಅಂತ ಹೇಳ್ತಾರೆ ಕೆಲವರು, ನನ್ನ ಹೆಂಡತಿನೇ ನನಗೆ ದೊಡ್ಡ ಸ್ಟ್ರೆಸ್ ಅಂತ ಕೆಲವರು ಹೇಳ್ತಾರೆ. ಹಾಗಾದರೆ ಹೆಂಡತಿ ಸ್ಟ್ರೆಸ್ಸಾ, ಯಜಮಾನರು ಸ್ಟ್ರೆಸ್ಸಾ? ಆಕ್ಸಿಡೆಂಟ್ ಆಗುತ್ತೋ ಏನೋ, ಟ್ರಾಫಿಕ್ ತುಂಬ ಇರುತ್ತೆ ಇವಾಗ, ಆಕ್ಸಿಡೆಂಟ್ ಆಗುತ್ತೇನೋ ಅನ್ನೋ ಸ್ಟ್ರೆಸ್. ಹಾಗಾದರೆ ಆಕ್ಸಿಡೆಂಟ್ ಆಗಬಹುದು ಅನ್ನೋದು ಸ್ಟ್ರೆಸ್ಸಾ? ಆಫೀಸ್ಗೆ ಹೋಗ್ತೇನೆ, ತುಂಬ ಟ್ರಾಫಿಕ್ ಇರುತ್ತೆ, ಟ್ರಾಫಿಕ್ ಜ್ಯಾಮ್ ಆಯಿತು ಅಂದರೆ ನನಗೆ ಸ್ಟ್ರೆಸ್. ನನಗೆ ಸ್ಟ್ರೆಸ್ ಆಗುತ್ತೆ ಮತ್ತು ಇದು ಸ್ಟ್ರೆಸ್, ಈ ಎರಡರಲ್ಲೂ ವ್ಯತ್ಯಾಸ ಇದೆ. ನನಗೆ ಸ್ಟ್ರೆಸ್ ಆಗುತ್ತೆ ಅಂದಾಗ ಅದು ಬರ್ತಾ ಇದೆ ಅಂತ ಅರ್ಥ. ನನ್ನ ಯಜಮಾನರೇ ಸ್ಟ್ರೆಸ್ ಅಂದಾಗ ಯಜಮಾನರೇ ಸ್ಟ್ರೆಸ್ಸು ಅನ್ನೋ ಅರ್ಥ. ಅಥವಾ ನಮ್ಮ ಯಜಮಾನರಿಂದ ನನಗೆ ಸ್ಟ್ರೆಸ್ ಆಗುತ್ತೆ ಅಂದಾಗ ಸ್ಟ್ರೆಸ್ ಎಲ್ಲಿಂದ ಬರುತ್ತೆ ಅಂತ ಅರ್ಥ. ಹಾಗಾದರೆ ಯಜಮಾನರು ನನಗೆ ಸ್ಟ್ರೆಸ್ ಕೊಡ್ತಾ ಇದ್ದಾರಾ? ನಮ್ಮ ಆರ್ಥಿಕ ಪರಿಸ್ಥಿತಿ ನಮಗೆ ಸ್ಟ್ರೆಸ್ ಕೊಡ್ತಾ ಇದೆಯಾ? ಮಕ್ಕಳು ಹೋಮ್ವರ್ಕ್ ಮಾಡ್ತಾ ಇಲ್ಲ, ಅದು ನಮಗೆ ಸ್ಟ್ರೆಸ್ ಕೊಡ್ತಾ ಇದೆಯಾ? ಯಾವ ಮಾತು ನಮಗೆ ಸ್ಟ್ರೆಸ್ ಕೊಡ್ತಾ ಇದೆ? ಸ್ಟ್ರೆಸ್ ಆ ಮಾತು ಕೊಡ್ತಾ ಇದೆಯಾ, ಅಥವಾ ಆ ಮಾತೇ ಸ್ಟ್ರೆಸ್ಸಾ, ಆ ಮಾತೆ ಒತ್ತಡನ? ಈ ಎರಡರಲ್ಲಿ ವ್ಯತ್ಯಾಸ ಏನು? ಕುಡಿತ, ಇದು ಸ್ಟ್ರೆಸ್ ಅಂತ ಹೇಳ್ತಾರೆ. ಯಾರ ಮನೆಯಲ್ಲಿ ಯಜಮಾನರು ಕುಡಿತಾರೆ, ಕುಡಿತ ಒಂದು ಸ್ಟ್ರೆಸ್ ಅಂತಾರೆ. ಮಂತ್ಲಿ ಟಾರ್ಗೆಟ್ಸ್ ಕೊಡಲಾಗುತ್ತೆ ಆಫೀಸ್ಗಳಲ್ಲಿ, ಈ ಮಂತ್ಲಿ ಟಾರ್ಗೆಟ್ ಒಂದು ಸ್ಟ್ರೆಸ್ ಅಂತ ಹೇಳ್ತಾರೆ. ಆಫೀಸಲ್ಲಿರೋ ಎಲ್ಲ ಎಂಪ್ಲಾಯೀಸಿಗೂ ಮಂತ್ಲಿ ಟಾರ್ಗೆಟ್ ಕೊಟ್ಟಿರ್ತಾರೆ, ಒಬ್ಬರಿಗೆ ಮಂತ್ಲಿ ಟಾರ್ಗೆಟ್ ಸ್ಟ್ರೆಸ್ ಆಗಿರುತ್ತೆ. ಎಕ್ಸಾಮ್ ಅಂದ್ರೇ ಸ್ಟ್ರೆಸ್ ಅಂತ ಹೇಳ್ತಾರೆ, ಅದೇ ಎಕ್ಸಾಮ್ ಕೆಲವರಿಗೆ ಖುಷಿ, ಅದೇ ಎಕ್ಸಾಮ್ ಕೆಲವರಿಗೆ ಸ್ಟ್ರೆಸ್. ಹಾಗಾದರೆ ಎಕ್ಸಾಮ್ ಸ್ಟ್ರೆಸ್ಸಾ, ಮಂತ್ಲಿ ಟಾರ್ಗೆಟ್ ಸ್ಟ್ರೆಸ್ಸಾ? ಸ್ಟ್ರೆಸ್ ಅಂದರೆ ಏನು? ನಾನು ಇಡೀ ದಿನ ಕೆಲಸ ಮಾಡ್ತೀನಿ, ಇಡೀ ದಿನ ಕೆಲಸ ಮಾಡಿದ ನಂತರ ಸ್ವಲ್ಪ ನಾನು ಏನಾದರೂ ನನಗೆ ಬೇಕಾಗಿರೋ ಸೀರಿಯಲ್ ನೋಡ್ಬೇಕು ಅಂದ್ಕೊಳ್ತೇನೆ, ಕರೆಕ್ಟ್ ಆ ಟೈಮಲ್ಲಿ ನನ್ನ ಮಕ್ಕಳು ಯಜಮಾನರು ಬಂದುಬಿಡ್ತಾರೆ, ಅವ್ರಿಗೆ ಬೇಕಾಗಿರೋದೇ ಹಾಕ್ಬೇಕಂತಾರೆ. ಅವ್ರು ನನಗೆ ಎಷ್ಟು ಸ್ಟ್ರೆಸ್ ಕೊಡ್ತಾರಂದರೆ ನನಗೇನು ಬೇಕದನ್ನು ನೋಡೋಕ್ಕೆ ಅವರು ಬಿಡಲ್ಲ. ಇಡೀ ದಿನ ನಿನ್ನ ಮನೆಯಲ್ಲಿ ತಾನೇ ಇರ್ತೀಯ, ನಿನಗೇನು ಬೇಕಾಗಿದ್ದು ನೋಡ್ಕೊಳ್ಬೋದು, ಈಗ ತಾನೇ ನಾನು ಬಂದಿದ್ದೀನಿ, ನನಗೇನು ಬೇಕಾದ ನೋಡೋಕ್ಕೆ ಬಿಡು ಅಂತ ನನಗೆ ಸ್ಟ್ರೆಸ್ ಕೊಡ್ತಾರೆ. ಹಾಗಾದರೆ ಅವರು ಸ್ಟ್ರೆಸ್ ಕೊಡ್ತಾ ಇದ್ದಾರೆ ಅಂತ ಒಂದು ಕಡೆ ಹೇಳ್ತೀವಿ, ಇನ್ನೊಂದು ಕಡೆ ನನ್ನ ಯಜಮಾನರೇ ಸ್ಟ್ರೆಸ್ ಅಂತ ಹೇಳ್ತೇವೆ. ಈ ರೀತಿಯಾಗಿ ಇವೆಲ್ಲ ಮಾತುಗಳನ್ನು ನಾವು ನೋಡಿದಾಗ, ಆಕ್ಸಿಡೆಂಟ್ ಅಥವಾ ಮರಣ ಅಥವಾ ಅಡಿಕ್ಷನ್ ಅಥವಾ ಟಾರ್ಗೆಟ್ ಅಥವಾ ಎಕ್ಸಾಮ್ ಅಥವಾ ಸ್ಕೂಲಿಗೆ ಹೋಗೋದು ಅಥವಾ ರಿಸಲ್ಟ್, ಇವೆಲ್ಲ ನಾವು ಸ್ಟ್ರೆಸ್ ಅಂತ ಹೇಳ್ತೇವೆ. ಆದರೆ ನಿಜವಾಗಲೂ ಇವೆಲ್ಲ ಸ್ಟ್ರೆಸ್ಸಾ? ಸೇಮ್ ಎಕ್ಸಾಮ್ ಒಂದು ಉದಾಹರಣೆ ತಗೊಳ್ಳೋಣ. ಸೇಮ್ ಪಿ ಯು ಸಿ ಸೆಕೆಂಡ್ ಇಯರ್ ಎಕ್ಸಾಮ್, ಒಂದೇ ಹಾಲಲ್ಲಿ 500 ಜನ ಮಕ್ಕಳು ಎಕ್ಸಾಮ್ ಬರೆದಿರ್ತಾರೆ. ಆ ಎಕ್ಸಾಮ್ ಹಾಲ್ ಒಳಗೆ ಹೋಗೋರು ಅವ್ರಿಗೆ ಕೊಟ್ಟಿರುವಂಥ ಸಬ್ಜೆಕ್ಟ್ ಎಲ್ಲರಿಗೂ ಸೇಮ್ ಇರುತ್ತೆ, ಸಬ್ಜೆಕ್ಟಲ್ಲಿ ವ್ಯತ್ಯಾಸ ಇಲ್ಲ, ಸೇಮ್ ಸಬ್ಜೆಕ್ಟ್ ಬರೆಯೋಕ್ಕೆ ಹೋಗ್ತಿದ್ದಾರೆ, ಸೇಮ್ ಕಾಲೇಜಲ್ಲಿ ಓದಿದ್ದಾರೆ, ಸೇಮ್ ವಿದ್ಯಾಭ್ಯಾಸವನ್ನು ಓದಿದ್ದಾರೆ,
ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಆದರೆ ಒಬ್ಬರಿಗದು ಎಕ್ಸಾಮ್ ಅಂದರೆ ಸ್ಟ್ರೆಸ್, ಇನ್ನೊಬ್ಬರಿಗೆ ಎಕ್ಸಾಮ್ ಅಂದರೆ ತುಂಬ ಖುಷಿ. ಎಕ್ಸಾಮ್ ಮುಗಿಯುತ್ತೆ, ಲೀವ್ ಸಿಗುತ್ತೆ, ಎಂಜಾಯ್ ಮಾಡ್ಬೋದು ಅನ್ನೋ ಖುಷಿ. ಹಾಗಾದರೆ ಎಕ್ಸಾಮ್ ಅನ್ನೋದು ಸ್ಟ್ರೆಸ್ಸಾ? ಸಮ್ ಸಾರ್ಟ್ ಆಫ್ ಸ್ಟ್ರೆಸ್ ಈಸ್ ಇಸೆನ್ಷಿಯಲ್ ಟು ಪ್ರೋಗ್ರೆಸ್ ಅಂತ ಹೇಳ್ತಾರೆ. ಸ್ವಲ್ಪ ಪ್ರಮಾಣದ ಒತ್ತಡ ಜೀವನದಲ್ಲಿ ಇದ್ರೇ ನಾವು ಅಭಿವೃದ್ಧಿಯನ್ನು ಹೊಂದುತ್ತೇವೆ ಅನ್ನುವ ಮಾತನ್ನು ಜನರು ಹೇಳ್ತಾರೆ. ಆದರೆ ಇದು ಎಷ್ಟರ ಮಟ್ಟಕ್ಕೆ ಸತ್ಯ ಎನ್ನುವುದನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ದೋಣಿ ಸಾಗ್ತಾ ಇರುತ್ತೆ. ಆ ದೋಣಿ ಸಾಗ್ತಾ ಇರುವಾಗ ಆ ದೋಣಿಗೆ ಒಂದು ತೂತು, ಆ ತೂತು ಇದ್ದಾಗ ಆ ದೋಣಿ ಎಷ್ಟು ಮುಂದುವರಿಬೋದು? ತೂತು ದೋಣಿಯಲ್ಲಿ ತುಂಬುವವರೆಗೂ ಅದು ಮುಂದೆ ಹೋಗ್ತಾ ಇರುತ್ತೆ. ತೂತಿನ ಮೂಲಕ ದೋಣಿಯೊಳಗೆ ನೀರು ತುಂಬ್ತಾ 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 ಏನಾಗುತ್ತೆ, ದೋಣಿ ಮುಳುಗೋಗುತ್ತೆ. ಹಾಗೆಯೇ ಟಾರ್ಗೆಟ್ ಇಲ್ಲ ಅಂದರೆ ಕೆಲಸನೇ ಮಾಡಲ್ಲ ಅಂತ ತಿಳ್ಕೊಳ್ತಾರೆ. ಟಾರ್ಗೆಟ್ ಇದ್ರೇ ಕೆಲಸ ಮಾಡೋದು, ಟಾರ್ಗೆಟ್ ಇದ್ರೇ ಕ್ಷಮತೆ ಹೆಚ್ಚಾಗೋದು. ಟಾರ್ಗೆಟ್ ಇದ್ದರೆ ಕ್ಷಮತೆ ಹೆಚ್ಚಾಗುತ್ತೆ. ಆದರೆ ಇದೇ ಮಾತನ್ನು ತಿರುಗಿಸಿ ಹೇಳ್ತಾರೆ. ಹೇಗೆ? ಸ್ಟ್ರೆಸ್ ಇದ್ದಾಗಲೇ ಕ್ಷಮತೆ ಹೆಚ್ಚಾಗುತ್ತೆ. ಸ್ಟ್ರೆಸ್ ಅಂದರೆ ಆ ದೋಣಿಯಲ್ಲಿರುವಂತಹ ತೂತಿನ ಸಮಾನ. ತೂತಿರುವಂತಹ ದೋಣಿ ಯಾವತ್ತಿಗೂ ನಮ್ಮನ್ನು ಮುಂದುವರಿಸಲ್ಲ, ಅದು ನಮ್ಮನ್ನು ಮುಳುಗಿಸುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲಿ ಯಾವಾಗ ಒತ್ತಡ ಇರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ನಮಗೇನು ಅನಿಸುತ್ತಂದರೆ ಈ ಒತ್ತಡ ಇರೋದ್ರಿಂದನೇ ನಾನು ಈ ರೀತಿ ಕೆಲಸ ಮಾಡಿದೆ, ಅಥವಾ ನನ್ನ ಫ್ರೆಂಡ್ ನನಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಳ್ಬಹುದು ಆದರೆ ನಾನು ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಳ್ಬೇಕು ಎನ್ನುವ ಒಂದು ಉದ್ದೇಶದಿಂದ ನಾನು ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡೆ, ಆ ಒತ್ತಡ ಇದ್ದಿದ್ದರಿಂದ ನಾನು ಮುಂದುವರೆದೆ ಅಂತ ಹೇಳ್ತಾರೆ. ಆದರೆ ಅದೇ ಒತ್ತಡವನ್ನು ನೀವು ಕಂಟಿನ್ಯೂ ಮಾಡ್ತಾ ಬಂದರೆ ಏನಾಗುತ್ತೆ, ಒಂದು ದಿನ ಅದು ನಿಮಗೆ ನಷ್ಟವನ್ನು ಉಂಟು ಮಾಡುತ್ತೆ. ಈಗಿನ ಕಾಲದಲ್ಲಿ ಸ್ಕೂಲ್ಗಳಲ್ಲಿ ನಾವು ಕೌನ್ಸಿಲರ್ಸನ್ನು ನೋಡ್ತೇವೆ. ಕೌನ್ಸಿಲರ್ಸ್, ಮಕ್ಕಳಿಗೆ ಕೌನ್ಸಿಲರ್ಸ್, ಮಕ್ಕಳಿಗೆ ಏನಕ್ಕೆ ಕೌನ್ಸಿಲರ್ಸ್? ಯಾಕೆ? ಮಕ್ಕಳಿಗಿವತ್ತು ತನ್ನ ಮನಸ್ಸಲ್ಲಿರುವಂತಹ ಮಾತುಗಳನ್ನು ಹಂಚಿಕೊಳ್ಳುವಂತಹ ಶಕ್ತಿ ಇಲ್ಲ. ತಮ್ಮ ಮನಸ್ಸಿನಲ್ಲಿ ಇರುವಂತಹ ಮಾತುಗಳನ್ನು ಒಳಗಡೆ ಇಟ್ಕೊಂಡಿರ್ತಾರೆ. ಅವರ ಮನಸ್ಸಲ್ಲಿರುವಂತಹ ಮಾತನ್ನು ಆಚೆ ತಗೊಂಡು ಬರೋದಕ್ಕೋಸ್ಕರ ಸ್ಕೂಲಲ್ಲಿ ಕೌನ್ಸಿಲರ್ನ ನೇಮಿಸ್ತಾರೆ. ಅದಕ್ಕೆ ಕಾರಣ ಏನು? ತಂದೆ ತಾಯಿ ಮಕ್ಕಳಿಗೆ ಸಮಯ ಕೊಡದೇ ಇರುವಂಥದ್ದು ಕಾರಣ. ಆ ಕಾರಣದಿಂದ ಮಕ್ಕಳಿಗೆ ಸ್ಟ್ರೆಸ್ ಆಗ್ತಾ ಇದೆ. ಚೈಲ್ಡ್ ಸ್ಟ್ರೆಸ್ ಎನ್ನುವ ಮಾತು ಬರ್ತಾ ಇದೆ. ಇವೆಲ್ಲ ಒತ್ತಡಕ್ಕೆ ಕಾರಣಗಳು. ತಂದೆ ತಾಯಿ ಸಮಯ ಕೊಡ್ತಾ ಇಲ್ಲ, ಅಥವಾ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ, ಅಥವಾ ಆಕ್ಸಿಡೆಂಟಿನ ಭಯ, ಟ್ರಾಫಿಕ್ ಜ್ಯಾಮಿನ ಭಯ, ಅಥವಾ ಆಫೀಸಲ್ಲಿ ಬಾಸಿನ ಭಯ, ಟಾರ್ಗೆಟಿನ ಭಯ, ಇವೆಲ್ಲ ಒತ್ತಡದ ಕಾರಣಗಳು. ಆದರೆ ಮತ್ತೆ ನಾವು ಅದೇ ಪ್ರಶ್ನೆಯಲ್ಲಿ ಬಂದ್ವಿ, ಒತ್ತಡ ಎಂದರೆ ಏನು? ಅದಕ್ಕೋಸ್ಕರ ಸೈನ್ಸ್ನಲ್ಲಿ ಹೇಳಲಾಗುತ್ತೆ, ಸ್ಟ್ರೆಸ್ ಈಸ್ ಈಕ್ವಲ್ ಟು ಪ್ರೆಷರ್ ಬೈ ರೆಸಿಲಿಯನ್ಸ್. ಸ್ಟ್ರೆಸ್ ಅಂದರೆ ಒತ್ತಡ, ಸ್ಟ್ರೆಸ್ ಅದಕ್ಕೆ ಕಾರಣ ನಮ್ಮ ಜೀವನದಲ್ಲಿ ಬರುವಂತಹ ಸಂದರ್ಭಗಳು, ಪ್ರೆಷರ್. ಇನ್ನು ರೆಸಿಲಿಯನ್ಸ್ ಅಂದರೆ
ಆಂತರಿಕ ಶಕ್ತಿ. ಪ್ರೆಷರ್ ಎಕ್ಸ್ಟರ್ನಲ್ ಬಾಹ್ಯ ಮಾತು, ಅದನ್ನು ನಾವು ಕಮ್ಮಿ ಮಾಡೋಕ್ಕಾಗಲ್ಲ. ಇವತ್ತು ಒಂದು ಆಫೀಸಿಗೆ ಹೋಗ್ತೇವೆ ಅಥವಾ ಸ್ಕೂಲಿಗೆ ಹೋಗ್ತೇವೆ ಅಂದರೆ ಒಂದು ಟಾರ್ಗೆಟ್ ಇದ್ದೇ ಇರುತ್ತೆ. ನಮಗೆ ಒಂದು ಆ ಟಾರ್ಗೆಟನ್ನು ಅಚೀವ್ ಮಾಡಬೇಕಾಗತ್ತೆ. ಆ ಟಾರ್ಗೆಟನ್ನು ಅಚೀವ್ ಮಾಡಬೇಕಾದ್ರೆ ಎಕ್ಸ್ಟರ್ನಲ್ ಪ್ರೆಷರ್ ಖಂಡಿತ ಇದೆ. ಆ ಎಕ್ಸ್ಟರ್ನಲ್ ಪ್ರೆಷರನ್ನು ನಾವು ಕಮ್ಮಿ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಹಾಗಾದರೆ ಎಕ್ಸ್ಟರ್ನಲ್ ಪ್ರೆಷರ್ ನಮ್ಮ ಕೈಯಲ್ಲಿಲ್ಲ, ಆದರೆ ರೆಸಿಲಿಯನ್ಸ್ ಅಂದರೆ ಅದನ್ನು ಸಹನೆ ಮಾಡುವಂತಹ ಶಕ್ತಿ, ನಮ್ಮ ಜೀವನದಲ್ಲಿ ಬರುವಂತಹ ಬಾಹ್ಯ ಪ್ರೆಷರನ್ನು ಸಹನೆ ಮಾಡಿಕೊಳ್ಳುವಂತಹ ಶಕ್ತಿ. ಅದಕ್ಕೆ ಹೇಳಲಾಗುತ್ತೆ, ತಾಳಿದವನು ಬಾಳಿಯಾನು. ಇವಾಗ ನಾವು ಪ್ರೆಷರನ್ನಂತೂ ಕಮ್ಮಿ ಮಾಡೋಕ್ಕಾಗಲ್ಲ, ನಮ್ಮ ಆಂತರಿಕ ಶಕ್ತಿಯನ್ನು ಜಾಸ್ತಿ ಮಾಡ್ಬೋದು ತಾನೆ. ನ್ಯೂಮರೇಟರ್ ದೊಡ್ಡದಿದ್ದು ಡಿನಾಮಿನೇಟರ್ ಚಿಕ್ಕದಿದ್ದಾಗ ಸ್ಟ್ರೆಸ್ ಜಾಸ್ತಿ. ನ್ಯೂಮರೇಟರ್ ಅಂದರೆ ಪ್ರೆಷರ್ ಅದೇ ಲೆವೆಲಲ್ಲಿದ್ದು ನಮ್ಮ ಡಿನಾಮಿನೇಟರ್ ರೆಸಿಲಿಯನ್ಸ್ ಅಂದರೆ ಆಂತರಿಕ ಶಕ್ತಿಯನ್ನು ನಾವು ಹೆಚ್ಚಿಸಿಕೊಂಡಾಗ ರಿಸಲ್ಟ್ ಏನು ಬರುತ್ತೆ? ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಹಾಗೆಯೇ ನಮ್ಮ ಆಂತರಿಕ ಶಕ್ತಿ ನಾವು ಯಾವಾಗ ಹೆಚ್ಚಿಸ್ತಾ ಹೋಗ್ತೀವಿ ಹೆಚ್ಚಿಸ್ತಾ ಹೋಗ್ತೀವಿ ಹೆಚ್ಚಿಸ್ತಾ ಹೋಗ್ತೇವೆ, ಆ ಆಂತರಿಕ ಶಕ್ತಿ ನಮ್ಮದು ಹೆಚ್ಚು ಆಗ್ತಾ ಆಗ್ತಾ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ. ಎಕ್ಸಾಮ್ ಹಾಲಲ್ಲಿ 500 ಮಕ್ಕಳು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾರೆ ಅನ್ನೋದನ್ನು ನಾವು ಈಗಾಗಲೇ ಮಾತಾಡಿದ್ವಿ. ಆ ಎಕ್ಸಾಮ್ ಹಾಲ್ನಿಂದ ಆಚೆ ಬರುವಂಥ ಮಕ್ಕಳಲ್ಲಿ ಕೆಲವು ಮಕ್ಕಳು ಜಸ್ಟ್ ಅವರು 40-45 ಮಾರ್ಕ್ಸ್ ತಗೊಳ್ಳುವಷ್ಟು ಪೇಪರ್ ಬರೆದು ಬಂದಿರ್ಬೋದು, ಆದರೆ ಹೊರಗಡೆ ಬರ್ತಾ ಇರುವಾಗ ಎಷ್ಟು ಸಂತೋಷ, ನಾನು ಪಾಸ್ ಆಗಿಬಿಡ್ತೀನಪ್ಪ ಅನ್ನೋ ಸಂತೋಷ. ಅದೇ ಎಕ್ಸಾಮ್ ಹಾಲ್ನಿಂದ 100 ಮಾರ್ಕ್ಸಿಗೆ 98 ಮಾರ್ಕ್ಸ್ ನಾನು ಪಡ್ಕೊಳ್ತೇನೆ ಅನ್ನುವ ವಿದ್ಯಾರ್ಥಿ ಹೊರಗಡೆ ಬರುವಾಗ ದುಃಖಿಯಾಗಿ ಬರ್ತಾ ಇದ್ದಾನೆ. ಯಾಕೆ? 2 ಮಾರ್ಕ್ಸ್ ನಾನು ಕಮ್ಮಿ ಪಡ್ಕೊಳ್ತಾ ಇದ್ದೇನೆ, ಸೆಂಟ್ ಪರ್ಸೆಂಟ್ಗಿಂತ 2 ಮಾರ್ಕ್ಸು ಕಮ್ಮಿ. ಸಂದರ್ಭ ಅದೇ, ಸೇಮ್ ಸಿಚುವೇಶನ್ ಸೇಮ್, ಆದರೆ ಆ ಸಂದರ್ಭ ಆ ಸಿಚುವೇಶನ್ನಲ್ಲಿ ಆ ಒಂದು ಮಾತನ್ನು ನೋಡುವಂಥ ನಮ್ಮ ದೃಷ್ಟಿಕೋನ ಇದು ರೆಸಿಲಿಯನ್ಸ್. ನಾವು ಪಿ ಯು ಸಿ ಓದುವಾಗ ನಮ್ಮ ಇಬ್ಬರು ಫ್ರೆಂಡ್ಸ್ ಇದ್ದರು. ಆ ಇಬ್ಬರು ಫ್ರೆಂಡ್ಸು ಯಾವಾಗಲೂ ಜೊತೆಯಲ್ಲಿ ಜಾಯಿಂಟ್ ಸ್ಟಡೀಸ್ ಮಾಡ್ತಾಯಿದ್ರು, ಒಟ್ಟಿಗೆ ಸ್ಟಡೀಸ್ ಮಾಡ್ತಾಯಿದ್ರು. ಇಬ್ಬರು ಫ್ರೆಂಡ್ಸಲ್ಲಿ ಒಬ್ಬಳಿಗೆ 84.2% ಬಂತು, ಒಬ್ಬಳಿಗೆ 84% ಬಂತು. ಆ 84% ಬಂದಿರೋಳು ದುಃಖಿಯಾಗಿ ಬರ್ತಾ ಇದ್ದಾಳೆ, ನನ್ನ ಫ್ರೆಂಡು ನಾನು ಇಬ್ಬರು ಒಟ್ಟಿಗೆ ಓದಿದ್ವಿ, ಸೇಮ್ ಚಾಪ್ಟರ್ಸ್ ಒಂದೇ ಸಮಯದಲ್ಲಿ ಓದಿದ್ವಿ, ಆದರೆ ನನ್ನ ಫ್ರೆಂಡಿಗೆ 84.2%, ನನಗೆ 84%. ಸೊ 0.2%ಗೋಸ್ಕರ ಅವಳು ದುಃಖಿ ಆಗ್ತಾ ಇದ್ದಾಳೆ. ಆದರೆ ಇನ್ನೊಬ್ಬ ವ್ಯಕ್ತಿ 45% ಇದ್ರೂ ಖುಷಿಯಾಗಿದ್ದಾನೆ. ಅದಕ್ಕೆ ಕಾರಣ ಏನು? ನಾವು ಆ ಮಾತನ್ನು ಹೇಗೆ ತಗೊಳ್ತೇವೆ. ಹಾಗೆಯೇ ನಮ್ಮ ಇಡೀ ದಿನದ ನಮ್ಮ ದಿನನಿತ್ಯದ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಡುಗೆ ಮಾಡುವ ಕೆಲಸ ಇರ್ಬೋದು,
ಆ ಅಡಿಗೆ ಮಾಡುವ ಕೆಲಸದಲ್ಲಿನೇ ಕೆಲವರು ತುಂಬ ಸಂತೋಷದಿಂದ ಖುಷಿ ಖುಷಿಯಿಂದ ಅಡುಗೆ ಮಾಡ್ತಾರೆ. ಆದರೆ ಕೆಲವರಿಗೆ ಅಬ್ಬ 9 ಗಂಟೆ ಆಯಿತಾ, ಇವಾಗ ಅಡುಗೆ ಮಾಡಲೇಬೇಕಾ ಅನ್ನೋ ದುಃಖದಿಂದ ಅಡುಗೆ ಮಾಡ್ತಾರೆ. ಕೆಲಸ ಒಂದೇ, ಆದರೆ ಅದನ್ನು ಯಾವ ರೀತಿ ನಾವು ತಗೊಳ್ತೇವೆ. ಆ ಕೆಲಸ ಒತ್ತಡ ಅಲ್ಲ, ಆ ಕೆಲಸ ಸ್ಟ್ರೆಸ್ ಅಲ್ಲ, ಕೆಲಸ ಪ್ರೆಷರ್. ಆದರೆ ಆ ಪ್ರೆಷರನ್ನು ತಡ್ಕೊಳ್ಳುವಂತಹ ಶಕ್ತಿ ನನ್ನಲ್ಲಿ ಎಷ್ಟಿದೆ, ಆ ತಡ್ಕೊಳ್ಳುವಂತಹ ಶಕ್ತಿ ಮೇಲೆ ಆಧಾರಿತವಾಗಿದೆ ನನಗದು ಸ್ಟ್ರೆಸ್ ಕೊಡುತ್ತಾ ಅಥವಾ ನನಗದು ಸ್ಟ್ರೆಸ್ಸು ಕೊಡಲ್ಲ ಅನ್ನೋದು. ನಾನು ಒತ್ತಡಕ್ಕೆ ಒಳಗಾಗ್ತೀನ ಅಥವಾ ಒತ್ತಡಕ್ಕೆ ಒಳಗೆ ಆಗಲ್ಲ ಅನ್ನೋದಕ್ಕೆ ಆಧಾರ ಯಾವುದು, ಅದನ್ನು ನಾನು ಯಾವ ರೀತಿ ಸ್ವೀಕಾರ ಮಾಡ್ತೇನೆ. ಹೀಗೆ ಒತ್ತಡದ ಕಾರಣಗಳನ್ನು ನೋಡಿದ್ವಿ, ಒತ್ತಡ ಅಂದರೆ ಏನು ಅನ್ನೋದನ್ನು ನಾವು ನೋಡಿದ್ವಿ. ಹಾಗೆಯೇ ನಾವು ಒಂದು ಚಿಟ್ಟೆಯ ಕುಕುನ್ ಬಗ್ಗೆ ಹಿಂದಿನ ಚರ್ಚೆಯಲ್ಲಿ ಮಾತನಾಡಿದ್ವಿ. ಆ ಚಿಟ್ಟೆ ಯಾವಾಗ ಕುಕುನ್ನಿಂದ ಹೊರಗೆ ಬರುತ್ತೆ, ಹಾರ್ಕೊಂಡು ಹೋಗುತ್ತೆ. ಆದರೆ ಹಾರ್ಕೊಂಡು ಹೋಗೋಕ್ಕೆ ಮುಂಚೆ ಅದರಲ್ಲಿ ಅಷ್ಟೊಂದು ಶಕ್ತಿ ಬೇಕಾಗುತ್ತೆ ಆ ಕುಕುನನ್ನು ಒಡೆಯೋಕ್ಕೆ. ಅದು ಆ ಸಂಘರ್ಷವನ್ನು ದಾಟಿ ಬಂದಾಗ ಮಾತ್ರ ಆ ರೆಕ್ಕೆಗಳಲ್ಲಿ ಶಕ್ತಿ ಬರೋದು. ಹಾಗೆಯೇ ನಮ್ಮ ಜೀವನದಲ್ಲಿ ಬರುವಂತಹ ಮಾತುಗಳು, ಸಂದರ್ಭಗಳು ಬರಲೇಬಾರದು ಅಂದರೆ ಸಾಧ್ಯ ಇಲ್ಲ. ಅಡುಗೆನೂ ಮಾಡಬೇಕು, ಆಫೀಸ್ಗೂ ಹೋಗಬೇಕು, ಸ್ಕೂಲ್ಗೂ ಹೋಗಬೇಕು, ಊಟನೂ ಮಾಡಬೇಕು. ಕೆಲವರಿಗೆ ಊಟ ಮಾಡೋದಂದ್ರೇ ಒಂದು ದೊಡ್ಡ ಸ್ಟ್ರೆಸ್. ಏನಪ್ಪ ದಿನಾಲು ಅದೇ ಅನ್ನ ಸಾಂಬಾರ, ಅದೇ ಚಪಾತಿ ಪಲ್ಯನ ಅಂತ, ಅದೊಂದು ಸ್ಟ್ರೆಸ್. ಈ ರೀತಿ ಒಂದೊಂದು ಮಾತನ್ನು ನಾವು ಅದೊಂದು ಸ್ಟ್ರೆಸ್ ಅಂತ ತಿಳ್ಕೊಂಡಾಗ ನಾವು ಅದಕ್ಕೆ ಬಲಿಯಾಗ್ತೇವೆ. ಆದರೆ ಬಂದಿರುವಂತಹ ಆ ಮಾತನ್ನು ಒಂದು ಸಂದರ್ಭ, ಅದೊಂದು ಟೆಸ್ಟ್, ಅದು ಬಾಹ್ಯ ಸಂದರ್ಭ. ಅದನ್ನು ನಾನೇನು ಮಾಡಬೇಕು, ಹೇಗಿದ್ರೂ ನಾವು ಅದನ್ನು ಮಾಡಲೇಬೇಕು. ಅಡುಗೆ ಅಂತೂ ಮಾಡಲೇಬೇಕು, ಆಫೀಸಿಗೆ ಹೋಗಲೇಬೇಕು, ಸ್ಕೂಲಿಗೆ ಹೋಗಲೇಬೇಕು, ಎಕ್ಸಾಮ್ ಬರೀಲೇಬೇಕು. ಎಕ್ಸಾಮ್ ಬರೀಲಿಲ್ಲ ಅಂದರೆ ನೆಕ್ಸ್ಟ್ ಸೆಕ್ಷನ್ಗೆ ಹೋಗಲ್ಲ. ಆಫೀಸ್ಗೆ ಹೋಗಿಲ್ಲ, ಟಾರ್ಗೆಟ್ ಅಚೀವ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲಿಗೆ ಹೋಗೋಕ್ಕಾಗಲ್ಲ. ಅಡುಗೆ ಮಾಡಿಲ್ಲ ಅಂದರೆ ಊಟ ಯಾರಿಗೂ ಇಲ್ಲ. ಅದೆಲ್ಲ ನಾವು ಮಾಡಲೇಬೇಕು. ಯಾವಾಗ ನಾವೆಲ್ಲ ಮಾಡಲೇಬೇಕು ಅವಾಗ ಯಾಕೆ ನಾವು ದುಃಖಿಗಳಾಗಿ ಮಾಡಬೇಕು, ಅದನ್ನು ಒತ್ತಡ ಅಂತ ತಿಳ್ಕೊಂಡು ನಾವು ಯಾಕೆ ಮಾಡಬೇಕು? ಹೀಗೆ ನಮ್ಮ ಆಂತರಿಕ ಸಶಕ್ತೀಕರಣವನ್ನು ನಾವು ಯಾವಾಗ ಮಾಡಿಕೊಳ್ತೇವೆ, ಆ ಆಂತರಿಕ ಸಶಕ್ತೀಕರಣದಿಂದ ಎಷ್ಟೇ ನಮ್ಮಲ್ಲಿ ಬಾಹ್ಯ ಸಂದರ್ಭಗಳು ಬರಲಿ, ಆ ಆಂತರಿಕ ಸಶಕ್ತೀಕರಣ ನಮ್ಮಲ್ಲಿ ಇರುವಾಗ ಆ ಬಾಹ್ಯ ಸಂದರ್ಭಗಳು, ಬಾಹ್ಯ ಸಿಚುವೇಷನ್ಸ್, ಪ್ರಾಬ್ಲಮ್ಸ್, ಅದನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಬರುತ್ತೆ. ಈಗಾಗಲೇ ನಾವು ಅಷ್ಟ ಶಕ್ತಿಗಳ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಎದುರಿಸುವ ಶಕ್ತಿ ನಮ್ಮಲ್ಲಿ ಬರಬೇಕಾದ್ರೆ ಆಂತರಿಕ ಶಕ್ತಿ ಬೇಕು. ಎದುರಿಸುವ ಶಕ್ತಿ ನಮ್ಮಲ್ಲಿದ್ದಾಗ ಯಾವುದೇ ಸಂದರ್ಭ ಇರಲಿ, ಯಾವುದೇ ಸಿಚುವೇಶನ್ ಇರಲಿ, ನಾವು ಅವಾಗ ಏರುಪೇರಿನಲ್ಲಿ ಬರಲ್ಲ, ನಮ್ಮ ಸ್ಥಿತಿ ಏರಿಳಿತದಲ್ಲಿ ಬರಲ್ಲ. ಉದಾಹರಣೆಗೆ, ಒಂದು ಸಮಯ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಂತ ತಿಳ್ಕೊಳ್ಳಿ. ಆ ಸಂದರ್ಭದಲ್ಲಿ ಟ್ರೈನ್ ಡಿರೇಲ್ ಆದರೆ ಏನು ಮಾಡ್ತೀರ? ಟ್ರೈನ್ ಡಿರೇಲ್ ಆದಾಗ ಎಲ್ಲರೂ ಕೂಗಾಡ್ತಾ ಇರ್ತಾರೆ, ಚೀರಾಡ್ತಾ ಇರ್ತಾರೆ. ಯಾಕೆ?
ಭಯ. ಒಳಗಡೆಯಿಂದ ಏನಾಗುತ್ತೋ ಏನೋ, ಸಾವಿನ ಭಯ, ಕೈಕಾಲು ಮುರಿಯುವ ಭಯ. ಆ ಭಯ ಇದ್ದಾಗ ಅವರಿಂದ ಆ ಸಂದರ್ಭವನ್ನು ಎದುರಿಸಲಿಕ್ಕೆ ಆಗಲ್ಲ. ಆ ಸಂದರ್ಭದಲ್ಲಿ ಅವರು ಒತ್ತಡಕ್ಕೆ ಒಳಗಾಗ್ತಾರೆ. ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ನಾವು ಒತ್ತಡದ ಕಾರಣಗಳೇನು, ಒತ್ತಡ ಎಂದರೇನು ಅದನ್ನು ನಾವು ತಿಳ್ಕೊಂಡ್ವಿ. ಒತ್ತಡ ಅಂದರೆ ಬರುವಂತಹ ಬಾಹ್ಯ ಸಂದರ್ಭಗಳು, ಬರುವಂತಹ ಸಮಸ್ಯೆಗಳು, ಬರುವಂತಹ ಪರಿಸ್ಥಿತಿಗಳನ್ನು ಯಾವಾಗ ಎದುರಿಸುವಂತಹ ಶಕ್ತಿ ನಮ್ಮಲ್ಲಿ ಕಮ್ಮಿ ಇರುತ್ತೆ ಆವಾಗ ನಮ್ಮಲ್ಲದು ಒತ್ತಡವನ್ನು ಉಂಟು ಮಾಡುತ್ತೆ. ಆದರೆ ಆಂತರಿಕ ಸಶಕ್ತೀಕರಣವನ್ನು ನಾವು ಮಾಡಿಕೊಂಡಾಗ ಎಷ್ಟೇ ಆ ಒಂದು ಬಾಹ್ಯ ಪರಿಸ್ಥಿತಿ ಇರ್ಬೋದು, ಸಿಚುವೇಶನ್ ಇರ್ಬೋದು, ಸಂದರ್ಭ ಇರ್ಬೋದು, ಆ ಸಿಚುವೇಶನ್ ಸಂದರ್ಭ ಬಾಹ್ಯ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಸಮತೋಲನದಲ್ಲಿ ಇಟ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಬರುತ್ತೆ. ಆವಾಗ ನಾವು ಒತ್ತಡದಿಂದ ಶಕ್ತಿಯತ್ತ ಹೋಗ್ತೇವೆ, ಒತ್ತಡದಿಂದ ಶಕ್ತಿಯ ದಶೆಯಲ್ಲಿ ನಮ್ಮ ಜೀವನ ಸಾಗುತ್ತೆ. ಒತ್ತಡದ ಕಾರಣಗಳನ್ನು, ಒತ್ತಡ ಅಂದರೆ ಏನು ಅದನ್ನು ನಾವು ತಿಳ್ಕೊಂಡ್ವಿ. ಇನ್ನು ಮುಂದೆ ನಾವು ಒತ್ತಡದಿಂದ ಆಗುವಂತಹ ದುಷ್ಪರಿಣಾಮಗಳೇನು, ಒತ್ತಡ ಮುಕ್ತರಾಗುವುದು ಹೇಗೆ, ಆಂತರಿಕ ಸಶಕ್ತೀಕರಣ ಹೇಗೆ ಗೊಳಿಸಿಕೊಳ್ಳೋದು, ಅದರ ಬಗ್ಗೆ ಇನ್ನು ಮುಂದೆ ನಾವು ಚರ್ಚೆ ಮಾಡೋಣ. ಓಂ ಶಾಂತಿ.